ೂ ಹಾಳು ಮಾಡುವುದಕ್ಕೂ ಕಳ್ಳನು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ಬಾರುವ ಬಾರುವಾ ನನ್ನ ಸುತ್ತಲೂ ಬೆಲಿಯಾಕಯ್ಯಾ ಓ ಎಸೈಯ್ಯಾ ನಿನ್ನ ಜೀವನ ನನಗೆ ನೀಡಯ್ಯಾ ಕಯ್ಯಾ ಓ ಎಸಯ್ಯ ನಿನ್ನ ಜೀವ ನನಗೆ ನೀಡಯ್ಯ ಹಾಲಯ ನಾನಿನ್ನ ಲಯ್ಯ ಬಾರಯ್ಯ ಬಾರಯ್ಯಾ ನಿನಗಾಗಿ ಕಾದಿದೆ ಹೃದಯ ಓ ಎಸಯ್ಯ ನಿನ್ನ ಹುಡುಕಿ ಬಂದಿರುವೆನಯ್ಯ ಲೋಕದ ಕೆಡಕದ ಸಿಂಹದಂತೆ ಯಾರನ ಲುಂಗಲಿ ಎಂದು ಕಾಯುವ ಕೆಡಕದ ಸಿಂಹದಂತೆ ಯಾರನ್ನು ನುಂಗಲಿ ಎಂದು ಕಾಯುವ ಕೆಡೂಕನ ಕೆಡೂಕನ ಕಣ್ಣೀರಿಂದ ತಪ್ಪಿಸಯ್ಯಾ ಓ ಎಸಯ್ಯ ನಿನ್ನ ದೃಷ್ಟಿಯಲ್ಲ ಕೆಡುಕ ಶಿಬಾರಯ್ಯಾ ಎಸಯ್ಯ ನಿನ್ನ ದೃಷ್ಟಿ ಎಲ್ಲ ಇರಿಸಯ್ಯಾ ಹುಡುಗಿ ಬಂದಿರವೇನ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ ಪರಿಶುದ್ಧವಾದ ಆಲಯದಲ್ಲಿ ದೇವರ ಪರಿಶುದ್ಧ ನಾಮದಲ್ಲಿ ತಿರಿಗೊಂದಾವರ್ತಿ ವಲಿವ ಟಿ ವಿ ಚಾನಲ್ ಅವರ ಮುಖಾಂತರವಾಗಿ ನಿಮ್ಮ ಮುಖಾಂತರವಾಗಿ ನಿಮ್ಮ ಬಳಿಗೆ ಬರಲಿಕ್ಕಾಗುವಂತೆ ಕೃಪೆ ಮಾಡಿಕೊಟ್ಟಂಥ ದೇವರಿಗೆ ಸ್ತೋತ್ರ ಮಾಡುತ್ತೇನೆ ಮತ್ತು ಈ ಒಂದು ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನೂ ಪರಿಶುದ್ಧನೂ ಪರಿಶುದ್ಧನಾಗಿರುವಂಥ ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ ಇದು ಕರ್ತನೆ ನಿನ್ನ ವಾಕ್ಯವನ್ನು ಹಂಚುವಂಥ ನನ್ನೊಟ್ಟಿಗೆ ನೀನು ಮಾತನಾಡು ಪರಿಶುದ್ಧವಾದ ವರ್ತಮಾನವು ಕೇಳುವಂಥ ಪ್ರತಿಯೊಬ್ಬರೊಂದಿಗೆ ನೀನು ಮಾತನಾಡು ಕರ್ತನೆ ವಿಶೇಷವಾಗಿ ಯಾರ್ಯಾರು ಈ ವಾಕ್ಯಗಳನ್ನು ಕೇಳುತ್ತಾರೋ ಅವರಲ್ಲಿ ಕರ್ತನೆ ನೂರರಷ್ಟು ಪ್ರತಿಫಲವನ್ನು ಅನುಗ್ರಹಿಸಬೇಕೆಂಬುದಾಗಿ ಈ ವಾಕ್ಯಗಳು ಕರ್ತನೆ ಸಮಯನ ಸಭೆಯನ್ನು ಅಭಿವೃದ್ಧಿಪಡಿಸಲಿ ಮತ್ತೊಂದು ಆವರ್ತಿ ಕೇಳುವ ಹೃದಯಗಳನ್ನು ತೆರೆಯ ಮಾಡಬೇಕೆಂದು ಏಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ ಈ ಒಂದು ಸಮಯದಲ್ಲಿ ಶ್ರೀ ಪೌಲನು ಮೊದಲನೇ ಕೊರಿಂತದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಆರನೇ ವಚನದಿಂದ ವಚನಗಳನ್ನು ನಾವು ಓದಿಕೊಳ್ಳೋಣ ಶ್ರೀ ಪೌಲನು ಕೊರಿಂತದವರಿಗೆ ಬರೆದ ನಾಲ್ಕನೇ ಅಧ್ಯಾಯ ಮೊದಲನೇ ಕೊರಿಂತದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಆರನೇ ವಚನದಿಂದ ವಚನಗಳನ್ನು ಓದಿಕೊಳ್ಳೋಣ ಪೌಲನು ಕೊರಿಂತ ಸಭೆಯವರನ್ನು ತಂದೆಯೋಪಾದಿಯಲ್ಲಿ ಗದರಿಸಿದ್ದು ಸಹೋದರರೇ ನಾನು ನಿಮಗೋಸ್ಕರವೇ ಹಿಂದಣ ಮಾತುಗಳನ್ನು ಸಾಮ್ಯ ರೂಪವಾಗಿ ನನ್ನ ವಿಷಯವಾದದಲ್ಲಿಯೂ ಅಪಲ್ಲೋಸನ ವಿಷಯದಲ್ಲಿಯೂ ಹೇಳಿದ್ದೇನೆ ನೀವು ನಮ್ಮನ್ನು ದೃಷ್ಟಾಂತವಾಗಿ ಇಟ್ಟುಕೊಂಡು ಶಾಸ್ತ್ರದಲ್ಲಿ ಬರೆದಿರುವ ಬರೆ ಬರೆದಿರುವುದನ್ನು ಮೀರಿ ಹೋಗಬಾರದೆಂದು ನಿಮ್ಮಲ್ಲಿ ಯಾರು ಒಬ್ಬ ಬೋಧಕನನ್ನು ವಿರೋಧಿಸಿ ಮತ್ತೊಬ್ಬ ಪಕ್ಷನ ಪಕ್ಷವನ್ನು ಹಿಡಿದು ಉಬ್ಬಿಕೊಳ್ಳಬಾರದೆಂದು ಕಲಿತುಕೊಳ್ಳಬೇಕು ನಿಮಗೂ ಇತರರಿಗೂ ತಾರತಮ್ಯ ಮಾಡಿದವರು ಯಾರು ದೇವರಿಂದ ಹೊಂದುವಂಥ ಹೊಂದಿರುವಂಥದ್ದು ನಿಮ್ಮಲ್ಲಿ ಒಂದಾದರೂ ಉಂಟು ಹೊಂದಿದ ಮೇಲೆ ಹೊಂದಿದವನಂತೆ ನೀನು ಯಾಕೆ ಹೀಗೆ ಕೊಳುತ್ತಿ ಎಂಬುವಂಥದ್ದೇ ದೇವರು ಈ ಒಂದು ವರ್ತಮಾನವನ್ನು ಈ ದಿವಸ ನಮಗೆ ಕೊಟ್ಟಿದ್ದಾನೆ ಪ್ರಿಯರೇ ಈ ಒಂದು ಲೋಕದಲ್ಲಿ ಪ್ರಸ್ತುತ ಈಗಿನ ಸಮಯದಲ್ಲಿ ಎಷ್ಟೋ ಬೋಧಕರು ಬಂದಿದ್ದಾರೆ ನಾನಾ ಬೋಧಕರು ಬಂದಿದ್ದಾರೆ ನಾನಾ ಸೇವಕರು ಬಂದಿದ್ದಾರೆ ನಾನಾ ಡಿನಾಮಿನೇಷನ್ಗಳು ಹುಟ್ಟುಕೊಂಡಿವೆ ನಾನಾ ವಿಧ ವಿಧವಾಗಿ ಪ್ರಕಟ ಮಾಡುತ್ತಾ ಇದ್ದಾರೆ ಪ್ರಕಟ ಮಾಡುವಂಥ ಪ್ರತಿಯೊಬ್ಬ ಬೋಧಕರು ಆಯಾ ಒಂದು ಡಿನಾಮಿನೇಷನ್ ಕುರಿತು ಪ್ರಸ್ತಾಪವನ್ನು ಮಾಡುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ ಆದ್ದರಿಂದ ಇಲ್ಲಿ ಸ್ತ್ರೀ ಹೇಳುವಂಥವನು ಏನಾಗಿದ್ದಾನೆಂಬುದಾಗಿ ನೋಡುವಾಗ ಒಂದು ಪಕ್ಷವನ್ನು ಹಿಡಿದು ಇನ್ನೊಂದು ಪಕ್ಷವನ್ನು ದೂಷಿಸುವಂಥವರು ನಿಮ್ಮಲ್ಲಿದ್ದಾರೆ ಎಂಬುದಾಗಿ ನನ್ನನ್ನು ದೃಷ್ಟಾಂತವಾಗಿಟ್ಟುಕೊಂಡು ನಾನು ಮಾತನಾಡ್ತಾ ಇದ್ದೇನೆ ಕೆಲವರು ಅಪೋಲೋಸನು ಕೆಲವರು ಸ್ತ್ರೀಪೌಲನು ಈ ರೀತಿಯಾಗಿ ಬೇರೆ ಬೇರೆಯವರು ಕುರಿತು ನೀವು ವಾಕ್ಯಗಳನ್ನು ಕೇಳಬೇಡ್ರಿ ತಂದೆಯ ಒಬ್ಬನೇ ಪವಿತ್ರಾತ್ಮ ಒಂದೇ ದೀಕ್ಷೆ ಒಂದೇ ಆದ್ದರಿಂದ ಒಂದೇ ಕ್ರಿಸ್ತನ ಪ್ರಕಟವಾಗಿರುವಂಥ ಪರಿಶುದ್ಧವಾದ ವಾಕ್ಯವನ್ನು ಕೇಳ್ರಿ ಎಂಬುದಾಗಿ ಇಲ್ಲಿ ಇದೆ ಸೊ ಆದ್ದರಿಂದ ನನ್ನ ಪ್ರಿಯರೇ ಈ ದಿವಸ ಬಹಳಷ್ಟು ಸಭೆಗಳು ಇಟ್ಟುಕೊಂಡಿವೆ ಅವರ ಸಿದ್ಧಾಂತಗಳ ಮೇಲೇ ನಾವು ಅವಗಹನ ಮಾಡುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ ಅವರ ಸಿದ್ಧಾಂತಗಳ ಮೇಲೆ ಅವರ ಮಾತು ಕರೆಕ್ಟು ಅವರು ಹೇಳುವಂಥದ್ದು ಕರೆಕ್ಟು ಅವರ ಮಾತೇ ಸತ್ಯ ನಾನು ಜ್ಞಾನವನ್ನು ಬೋಧಿಸ್ತೇನೆ ಅವರು ಅಜ್ಞಾನದಿಂದ ಹೇಳುತ್ತಾರೆ ಅವರು ಜ್ಞಾನಿಗಳಲ್ಲ ನಾವು ಎಂಬುದಾಗಿ ಎಲ್ಲರೂ ಜ್ಞಾನವನ್ನು ಬೋಧಿಸುವುದರಲ್ಲಿರುವಾಗ ತಾವೇ ಜ್ಞಾನಿಗಳೆಂದು ಗರ್ವಪಡುವಂಥ ಜನಗಳು ಕೂಡ ಈ ದಿವಸ ಇದ್ದಾರೆಂಬುದಾಗಿ ನಾವು ಹೊರಗಡೆ ಪ್ರಪಂಚದಲ್ಲಿ ನಾವು ನೋಡುತ್ತಾ ಇದ್ದೇವೆ ಆದ್ದರಿಂದ ಪ್ರಿಯರೇ ಇಲ್ಲಿ ಒಬ್ಬ ಬೋಧಕನು ವಿರೋಧಿಸಿ ಇನ್ನೊಬ್ಬ ಪಕ್ಷವನ್ನು ಹಿಡಿದು ಉಬ್ಬಿಕೊಳ್ಳಬಾರದೆಂಬುದಾಗಿ ನಿಮಗೆ ತಿಳಿಸ್ತೇನೆ ಇವತ್ತಿನ ಜನ ಬಹಳಷ್ಟು ಜನ ಉಬ್ಬಿಕೊಳ್ಳುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಬರೇ ಉಬ್ಬಿಕೊಳ್ಳುವಂಥದ್ದೇ ಆ ವಾಕ್ಯ ಅವನು ಚೆನ್ನಾಗಿ ಹೇಳುವುದಿಲ್ಲ ಈತನು ಚೆನ್ನಾಗಿ ಹೇಳ್ತಾನೆ ಈತನಲ್ಲಿ ಚೆನ್ನಾಗಿಲ್ಲ ಆತನಲ್ಲಿ ಕೆಲವು ಸಭೆಗಳಲ್ಲಿ ಇರುವಂಥ ಸಬ್ ಜನರು ಏನು ಮಾಡ್ತಾ ಇದ್ದಾರೆ ತಮಗೆ ಅಡ್ಜಸ್ಟ್ ಆಗುವಂಥ ತಮಗೆ ಅನುಕೂಲವಾಗುವಂಥ ಬೋಧಕರು ಬಂದಾಗ ಮಾತ್ರ ಅವರು ಸಭೆಗೆ ಬರ್ತಾರೆ ಇಲ್ಲದಿದ್ದರೆ ಸಭೆಗೆ ಬರುವುದಿಲ್ಲ ಆದ್ದರಿಂದ ಶ್ರೀ ಪೌಲನು ತಿಮೋತಿ ಸಭೆಗೆ ಬರೆಯುವಂಥ ಹೇಳಿದ್ದಾನೆ ಆಗಲೇ ಕೆಲವರು ಕಲ್ಪನಾ ಕಥೆಗಳನ್ನು ಕೇಳುವುದಕ್ಕೂ ಬರುತ್ತಾರೆ ಎಂಬುದಾಗಿ ಅವರ ಕಿವಿಗಳು ತೀಟೆಯುಳ್ಳವಾಗಿವೆ ಅವರು ತಮಗೆ ಬೇಕಾದ ದುರ್ಬೋಧಕರನ್ನಿಟ್ಟುಕೊಂಡು ತಮಗೆ ಬೇಕಾದ ಅನುಕೂಲರಾದ ಇಟ್ಟುಕೊಂಡಿದ್ದಾರೆ ಎಂಬುದಾಗಿ ಎರಡನೇ ತಿಮೋತಿ ನಾಲ್ಕನೇ ಅಧ್ಯಾಯದ ಮೊದಲನೇ ನಾಲ್ಕು ಐದು ವಚನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಯಾಕಂದರೆ ಜನರು ತೀಟೆ ಕಿವಿಳ್ಳವರಾಗಿ ಅವಾಗೆ ತಮಗನುಕೂಲರಾದಂಥ ತಮಗೆ ಅಡ್ಜಸ್ಟ್ ಆಗುವಂಥ ಅವರ ಬೋಧಕರನ್ನು ಇಟ್ಟುಕೊಂಡಿದ್ದಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಸೊ ಆದ್ದರಿಂದ ಪ್ರಿಯರೇ ದೇವರ ವಾಕ್ಯವನ್ನು ನಾವು ನೋಡುವಂಥ ಸಮಯದಲ್ಲಿ ಇಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದೇನೆ ದೇವರ ವಾಕ್ಯವು ಪರಿಶುದ್ಧವಾದದ್ದು ಆ ವಾಕ್ಯಗಳನ್ನು ಕೇಳಿ ಆ ವಾಕ್ಯದ ಪ್ರಕಾರ ನಾವು ನಡಿಬೇಕೆಂಬುದಾಗಿ ಇಲ್ಲಿ ತಿಳಿಸುವವನಾಗಿದ್ದಾನೆ ಆದ್ದರಿಂದ ಪ್ರಿಯರೇ ಆದರೂ ಪ್ರವೀಣರು ಜ್ಞಾನವು ಜ್ಞಾನವನ್ನೇ ಹೇಳುತ್ತೇವೆ ಅದು ಇಹಲೋಕದ ಜ್ಞಾನವಲ್ಲ ಇದರ ಹೊರತು ಇಹಲೋಕದ ಜ್ಞಾನಾಧಿಕಾರಿ ಅಧಿಕಾರಿಗಳು ಜ್ಞಾನವೂ ಅಲ್ಲ ಇದುವರೆಗೆ ಗುಪ್ತವಾದ ಸತ್ಯಾರ್ಥಗಳನ್ನು ತಿಳಿಸುವಲ್ಲಿ ದೇವರ ಜ್ಞಾನವನ್ನೇ ಹೇಳುತ್ತದೆ ಎಂಬುದಾಗಿ ಇವತ್ತಿನ ದಿವಸದಲ್ಲಿ ಎಷ್ಟೋ ಜನರು ಜ್ಞಾನ 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 ಎಂಬುದಾಗಿ ಹೇಳ್ತಾರೆ ದೇವರು ಇಹಲೋಕದ ಜ್ಞಾನವನ್ನು ಉಚ್ಚುತನ ಮಾಡಿದ್ದಾನೆಂಬುದಾಗಿ ಮೊದಲನೇ ಕೊರಿಂಥ ಪುಸ್ತಕದಲ್ಲಿ ನಮ್ಮಲ್ಲಿ ನೋ ನಾವು ನೋಡ್ತಾ ಇದ್ದೇವೆ ಅಷ್ಟು ಮಾತ್ರವಲ್ಲದೆ ದೇ ದೇವರು ತನ್ನ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ನನ್ನ ಪ್ರಿಯರೇ ನಾವು ಮೊದಲನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ಹತ್ತೊಂಬತ್ತನೇ ವಚನದಲ್ಲಿ ಜ್ಞಾನಿಗಳ ಜ್ಞಾನವನ್ನು ನಾಶ ಮಾಡುವೆನು ವಿವೇಕಿಗಳ ವಿವೇಕವನ್ನು ನಿರಾಕರಿಸುವೆನೆಂಬುದಾಗಿ ಹೇಳ್ತಾ ಇದ್ದಾನೆ ಹಾಗಾದರೆ ಜ್ಞಾನವನ್ನು ಯಾಕೆ ಹಾಗೆ ಮಾಡ್ತಾನೆ ವಿವೇಕವನ್ನು ಯಾಕೆ ನಿರಾಕರಿಸ್ತಾನೆ ಎಂಬುದಾಗಿ ನೋಡುವಾಗ ಇವರಲ್ಲಿ ಇರುವಂಥದ್ದು ದೈವ ಜ್ಞಾನವಾಗಿದ್ದರೂ ಉಬ್ಬಿಕೊಳ್ಳುವಂಥ ಜ್ಞಾನವಾದ್ದರಿಂದ ಉಬ್ಬಿಕೊಳ್ಳುವ ಜ್ಞಾನವಾದ್ದರಿಂದ ಇವರ ಜ್ಞಾನವು ಜ್ಞಾನದಲ್ಲೇ ಗರ್ವಿಷ್ಠರಾಗಿದ್ದಾರೆ ಅವರ ವಿಶ್ವಾಸವು ಅವರ ಒಂದು ವಾಕ್ಯದಲ್ಲಿ ಅವರು ಗರ್ವಿಷ್ಠರಾಗಿದ್ದಾರೆ ಸೊ ಆದ್ದರಿಂದ ದೇವರ ವಾಕ್ಯದಲ್ಲಿ ಇದೇ ಪ್ರಪ ಹೇಳ್ತದೆ ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ ಅದೇ ಪ್ರಕಾರವಾಗಿ ನಾನು ತಿಳಿಸುವಂಥ ವಾಕ್ಯವು ಅದು ಯಥಾರ್ಥವಾದ ವಾಕ್ಯವಾಗಿದೆ ಎಂಬುದಾಗಿ ಆದ್ದರಿಂದ ನೀವು ಕೆಲವರೊಟ್ಟಿಗಿದ್ದು ಕೆಲವರ ಸಂದೇಶವನ್ನು ಕೇಳ್ತಾ ಇದ್ದೀರಿ ಹಾಗಾದರೆ ಇಲ್ಲಿ ಹೇಳ್ತಾನೆ ಮೂರನೇ ಅಧ್ಯಾಯದ ಐದನೇ ವಚನದಲ್ಲಿ ಹಾಗಾದರೆ ಅಪೋಲೋಸನು ಏನು ಪೌಲನು ಏನು ಅವರು ಸೇವಕರು ಅವರ ಮುಖಾಂತರ ನೀವು ಕ್ರಿಸ್ತನನ್ನು ನಂಬುವವರಾದಿರಿ ಅವರ ಮುಖಾಂತರ ನೀವು ಕ್ರಿಸ್ತನನ್ನು ನಂಬುವವರಾದಿರಿ ಕರ್ತನು ಒಬ್ಬನಿಗೆ ದಯಪಾಲಿಸಿರುವ ಪ್ರಕಾರ ಅವರು ಸೇವೆ ಮಾಡುವವರಾಗಿದ್ದಾರೆ ನಾನು ಸಸಿ ನೆಟ್ಟೆನು ಅಪೊಲ್ಲೋಸನು ನೀರು ಒಯ್ದನು ಆದರೆ ಬೆಳೆಸುತ್ತಾ ಬಂದವನು ಬಂದವನು ದೇವರು ಹೀಗಾಗಿರುವ ಈಗಾಗ ಹೀಗೆ ನಡೆಯುವಂಥದ್ದು ನಾವು ಸಾರುವಂಥ ಸುವಾರ್ತೆ ಯಥಾರ್ಥವಾಗಿ ಸಾರಬೇಕು ನೀನು ಎಂಥ ಪರಸ್ ಎಂಥ ಸಭೆಯಲ್ಲಿದ್ದಿ ಎನ್ನುವಂಥದ್ದಲ್ಲ ಯಾವ ರೀತಿಯಾಗಿ ನೀನು ಸುವಾರ್ತೆಯನ್ನು ಸಾರುತ್ತಿ ಎಂಬುದಾಗಿ ಆದ್ದರಿಂದ ನನ್ನ ಪ್ರೇರಿ ಮೂರನೇ ಅಧ್ಯಾಯದ ಶ್ರೀಪೌಲನ ಕೊರಿಂತದಲ್ಲಿ ಕೊನೆ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ ಯಾವನು ತನ್ನನ್ನು ತಾನು ಮೋಸಗೊಳಿಸದ ಮೋಸಪಡಿಸಿ ಮೋಸಗೊಳಿಸದಿರಲಿ ತಾನು ನಿಮ್ಮಲ್ಲಿ ಲೋಕ ಸಂಬಂಧವಾಗಿ ಜ್ಞಾನಿಯಾಗಿ ಭಾವಿಸಿಕೊಳ್ಳುವವನು ಜ್ಞಾನಿಯಾಗುವಂತೆ ಹುಚ್ಚನಾಗಲಿ ಯಾವನು ಇಹಲೋಕದ ಜ್ಞಾನವು ದೇವರ ಮುಂದೆ ಹುಚ್ಚುತನವಾಗಿದೆ ದೇವರ ಮುಂದೆ ಅದೇನಾಗಿದೆ ಹುಚ್ಚುತನವಾಗಿದೆ ಜ್ಞಾನಿಗಳು ಅವರ ತಂತ್ರಗಳ ತಂತ್ರದಲ್ಲಿಯೇ ಇಡುಕೊಳ್ಳುತ್ತಾನೆಂತಲೂ ಜ್ಞಾನಿ ಯೋಚನೆಗಳು ನಿಷ್ಪ್ರಯೋಜನವಾದವುಗಳೇ ಆಮ ಕರ್ತನು ತಿಳಿದುಕೊಳ್ಳುತ್ತಾನೆಂಬುದಾಗಿ ಜ್ಞಾನಿಯ ಆಲೋಚನೆ ಏನೆಂಬುದು ನಿಷ್ಕಪಟದಿಂದ ತುಂಬಿದೆ ಆದ್ದರಿಂದ ಪ್ರಿಯರೇ ಈ ದಿವಸ ಸುವಾರ್ತೆಯನ್ನು ಸಾರುವಂಥವನು ಯಥಾರ್ಥ ಹೃದಯದಿಂದ ಸಾರಿ ನಮ್ಮಲ್ಲಿ ಜ್ಞಾನಿಗಳು ಅನೇಕರಿಲ್ಲ ವಿವೇಕಗಳು ಅನೇಕರಿಲ್ಲ ಎಂಬುದಾಗಿ ಧರ್ಮಶಾಸ್ತ್ರ ಹೇಳ್ತದೆ ನಾವು ಇನ್ನೂ ಹಾಲು ಕುಡಿಯುವವರೆಂಬುದಾಗಿ ಹಾಲು ಕುಡಿತಾ ಅಲ್ಲ ನಾವು ವಾಕ್ಯಗಳನ್ನು ಓದುತ್ತಾ ಅವುಗಳನ್ನು ಜೀರ್ಣಿಸಿಕೊಂಡು ಸುವಾರ್ತೆಯನ್ನು ಸಾರುವಂಥ ಒಂದು ಸ್ಥಿತಿಯಲ್ಲಿದ್ದೇವೆ ಆದರೆ ನನ್ನ ಪ್ರಿಯರೇ ಅಂಥ ಜ್ಞಾನಭರಿತ ವಾಕ್ಯದಂತೆ ನಾವು ತಿಳ್ಕೊಳ್ಳುವಂಥ ಸಮಯದಲ್ಲಿ ಈ ದಿನಮಾನಗಳಲ್ಲಿ ಎಲ್ಲರೂ ಬಹಳ ಜನ ಬಂದು ಹೀಗೆ ಹೇಳ್ತಾ ಇದ್ದಾರೆ ಅವರಲ್ಲಿ ಜ್ಞಾನವಿಲ್ಲ ಎಷ್ಟೋ ಜನ ಕೆಲವರು ಏನು ಮಾಡ್ತಾಯಿದ್ದಾರೆ ಎಂಬುದಾಗಿ ನೋಡುವಾಗ ಅವರಲ್ಲಿ ಜ್ಞಾನವಿಲ್ಲ ಅವರಲ್ಲಿ ಪರಿಶುದ್ಧಾತ್ಮ ಇಲ್ಲ ಇವರಲ್ಲಿ ಪರಿಶುದ್ಧಾತ್ಮ ಇಲ್ಲ ಎಂಬುದಾಗಿ ಆದ್ದರಿಂದ ನನ್ನ ಪ್ರಿಯರೇ ಎರಡನೇ ತೆಸಲೋನಿ ಎರಡನೇ ಕೊರಿಂಥ ಪುಸ್ತಕದವರಲ್ಲಿ ನಾವು ಒಂದನೇ ಅಧ್ಯಾಯದ ಹನ್ನೆರಡನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ನಾವು ಕೇವಲ ಮನುಷ್ಯ ಜ್ಞಾನವನ್ನು ಬಳಸದೆ ಕೇವಲ ಮನುಷ್ಯರ ಜ್ಞಾನವನ್ನು ಬಳಸದೆ ದೇವರ ಕೃಪೆಯನ್ನು ಆಶ್ರಯಿಸಿ ಆತನಿಂದಾಗುವ ಪವಿತ್ರತ್ವವನ್ನು ನಿಷ್ಕಪಟತ್ವವು ಉಳ್ಳದ್ದಾಗಿ ಇಹಲೋಕದಲ್ಲಿ ಮುಖ್ಯವಾಗಿ ನಿಮ್ಮ ವಿಷಯದಲ್ಲಿ ನಡೆಕೊಂಡವೆಂದು ನಿಮ್ಮ ಮನಸ್ಸು ನಮಗೆ ಸಾಕ್ಷಿಯಾಗಿದೆ ನಾವು ಯಾವ ರೀತಿ ಸಾಕ್ಷಿ ಎಂಬುದಾಗಿ ನೋಡುವಾಗ ನಾವು ಸಾರುವಂಥ ಸಾ ವಾಕ್ಯವು ಯಥಾರ್ಥ ಹೃದಯದಿಂದ ಯಥಾರ್ಥ ಮನಸ್ಸಿನಿಂದ ನಿಷ್ಕಪಟ ತತ್ವದಿಂದ ಸಾರಿದೆವೆಂಬುದಾಗಿ ನಿಮ್ಮ ಮನಸ್ಸೇ ನಮಗೆ ಸಾಕ್ಷಿ ಕೊಡುತ್ತದೆ ಆದರೆ ಈ ದಿನಗಳಲ್ಲಿ ನನ್ನ ಪ್ರಿಯರಿ ಬಹಳಷ್ಟು ಸೇವಕರು ಬಂದು ಹಾಗೆ ಅದ ಇದಲ್ಲ ಇದಲ್ಲ ಅದಲ್ಲ ಇದಲ್ಲ ಇದೆಲ್ಲ ತಪ್ಪು ಅದು ಕರೆಕ್ಟು ಏನೆಲ್ಲ ಇವರೇ ಈ ದಿವಸದಲ್ಲಿ ಹೊಸದಾಗಿರುವಂಥ ಗ್ರಂಥವನ್ನು ಬರೆಯುವಂಥ ನಿಟ್ಟಿನಲ್ಲಿ ಇದ್ದಾರೆಂಬುದಾಗಿ ನಾವು ನೋಡ್ತಾ ಇದ್ದೇವೆ ಆದರೆ ನನ್ನ ಪ್ರಿಯರೇ ದೇವರ ವಾಕ್ಯವನ್ನು ನಾನು ನೀನು ಕಲಿತುಕೊಳ್ಳುವಂಥ ಸ್ಥಿತಿಯಲ್ಲಿದ್ದೇವೆ ದೇವರ ವಾಕ್ಯವನ್ನು ನಾನು ನೀನು ಓದುವಂಥ ಸಮಯದಲ್ಲಿ ಯಾವ ರೀತಿಯಲ್ಲಿ ಓದ್ತಾ ಇದ್ದೇವೆ ನಾವು ಬೇರೆಯೊಬ್ಬರನ್ನು ನಾವು ಈ ದಿವಸ ಕ್ರಿಟಿಸೈಸ್ ಮಾಡ್ತಾ ಇಲ್ಲ ಆದರೆ ಪ್ರಸ್ತುತ ಲೋಕದಲ್ಲಿ ಬಂದಂಥ ಸೇವಕರು ಯಾವ ರೀತಿ ಇದ್ದಾರೆ ಎಂಬುದಾಗಿ ನೋಡುವಾಗ ಪರಿಶುದ್ಧಾತ್ಮ ನಿಮ್ಮಲ್ಲಿ ಇಲ್ಲ ಎಂಬುದಾಗಿ ಹೇಳುವಂಥ ಸಭಿಕರು ಬಂದಿದ್ದಾರೆ ಅಂದರೆ ಪರಿಶುದ್ಧಾತ್ಮ ಪೆಂತಿಕೋಸ್ತವರು ಸ್ವತ್ತ ಪರಿಶುದ್ಧಾತ್ಮ ನಮ್ಮಲ್ಲಿ ಇಲ್ಲ ಅನ್ನಲಿಕ್ಕೆ ಅಯ್ಯೋ ಇವ್ರನ್ನಲ್ಲಿ ನಿಜವಾದ ಭಕ್ತಿ ಇಲ್ಲ ಎಂಬುದಾಗಿ ಬೇರೆ ಬೇರೆ ಸಭೆಗಳು ಒಂದನ್ನೊಂದು ಸಭೆಗಳು ಹೇಳಿಕೊಳ್ಳುವುದರ ನಿಮಿತ್ತವಾಗಿ ಇಡೀ ಸಭೆಗಳಲ್ಲಿ ಭಕ್ತಿನೇ ಇಲ್ಲದಂತಾಗಿದೆ ಭಕ್ತಿ ಇಲ್ಲದ ಸಭೆಯು ಅದು ಒಂದು ಒಂದು ಕೂಡ ಸರಿಯಾದ ರೀತಿಯಲ್ಲಿ ನಡೀತಾ ಇಲ್ಲ ತೋರಿಕೆಗಾಗಿ ದೇವರ ಸನ್ನಿಧಾನದಲ್ಲಿ ಬರುವಂಥದ್ದು ತೋರಿಕೆಗಾಗಿ ದೇವರ ಮಂದಿರದಲ್ಲಿ ಬರುವಂಥದ್ದು ತೋರಿಕೆಗಾಗಿ ದೇವರನ್ನು ಮೆಚ್ಚಿಸಲಿ ಮೆಚ್ಚಿಸುವಂಥ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಹೌದು ನನ್ನ ಪ್ರೇರೆ ಈ ಒಂದು ಸಮಯದಲ್ಲಿ ಕೆಲವರು ಜ್ಞಾನಿಗಳಾದರೆ ನೀವು ಜ್ಞಾನವನ್ನು ಬೋಧಿಸು ಯಥಾರ್ಥವಾಗಿ ಬೋಧಿಸು ನೀನು ಜ್ಞಾನಿಯಾದರೆ ನೀನು ವಾಕ್ಯವನ್ನು ಹೇಳು ಯಥಾರ್ಥವಾಗಿ ಹೇಳು ಆದರೆ ಕೆಲವೊಬ್ಬ ವಾಕ್ಯಗಳು ಸಾರುವಂಥವ್ರು ಕೆಲವರು ಸಭಿಕರನ್ನು ಸೇರುವುದಿಲ್ಲ ಕೆಲವು ಪಾಸ್ಟ್ಗಳನ್ನು ಸೇರುವುದಿಲ್ಲ ಕೆಲವರು ಬೋಧಕರು ತಮಗೆ ಅನುಕೂಲವಾಗುವ ಇರುವಂಥ ಬೋಧಕರನ್ನು ಸೇರುವುದಿಲ್ಲ ಯಾಕೆಂಬುದಾಗಿ ನೋಡುವ ಆತನ ವಾಕ್ಯ ಸರಿಯಾಗಿ ಸಾರುವುದಿಲ್ಲ ಎಂಬುದಾಗಿ ನನ್ನ ಪ್ರಿಯರೇ ಕ್ರಿಸ್ತನೇ ಪ್ರೀತಿಸುವಾಗ ನಿನ್ನಲ್ಲಿ ಪ್ರೀತಿಯಲ್ಲಿದೆ ಕ್ರಿಸ್ತನು ಯಥಾರ್ಥವಾಗಿ ಪ್ರೀತಿಸುವಾಗ ಕ್ರಿಸ್ತನಲ್ಲಿ ಇರುವಂಥ ಮನಸ್ಸು ನಿಮ್ಮಲ್ಲೇ ಇಲ್ಲ ಇರದಿದ್ದರೆ ಇನ್ನು ಏನು ನಾವು ಇನ್ನೊಬ್ಬರಿಗೆ ವಾಕ್ಯವನ್ನು ಸಾರುತ್ತೇವೆ ಪ್ರೀತಿ ಜ್ಞಾನ ವಿಶ್ವಾಸ ನಂಬಿಕೆ ಇವು ಸತ್ಯವೇದದಲ್ಲಿ ಅಡಕವಾಗಿವೆ ಸೊ ನನ್ನ ಪ್ರಿಯರೇ ಮೊಟ್ಟ ಮೊದಲನೇದಾಗಿ ಅವನು ಎಂಥ ಜ್ಞಾನಹೀನಾಗಿದ್ರೂ ಕೂಡ ಜ್ಞಾನಿ ತಾನು ಜ್ಞಾನವಂತನೆಂಬುದಾಗಿ ಹೊಗಳಿಕೊಳ್ಳೋದು ಬೇಡ ಬಲವಂತನು ತಾನು ಬಲವಂತನೆಂಬುದಾಗಿ ಹೊಗಳಿಕೊಳ್ಳುವುದು ಬೇಡ ಐಶ್ವರ್ಯವಂತನು ತಾನು ಐಶ್ವರ್ಯವಂತನೆಂಬುದಾಗಿ ಹೊಗಳಿಕೊಳ್ಳುವುದು ಬೇಡ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿರುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ ಸೊ ಆದ್ದರಿಂದ ಪ್ರಿಯರಿ ಈ ದಿನಮಾನಗಳಲ್ಲಿ ನಾನು ನೀನು ಏನು ಮಾಡ್ತಾ ಇದ್ದೇವೆ ಎಂಬುದಾಗಿ ನೋಡುವಾಗ ಒಬ್ಬನ ಪಕ್ಷವನ್ನು ಹಿಡಿದು ಇನ್ನೊಬ್ಬ ಪಕ್ಷನ ಸಾಕಷ್ಟು ಡಿನಾಮಿನೇಷನ್ಗಳಿವೆ ಏ ಆ ಚರ್ಚ್ಗೆ ಯಾಕೆ ಹೋಗಿದ್ದಿ ಆ ಪ್ರಾರ್ಥನೆಗೂ ಯಾಕೆ ಹೋಗಿದ್ದಿ ಈ ಸಭೆಗೆ ಯಾಕೆ ಹೋಗಿದ್ದಿ ಆ ಪ್ರಾರ್ಥನೆಯಲ್ಲಿ ಯಾಕೆ ಹೋಗಿದ್ದಿ ಎಂಬುದಾಗಿ ಅಲ್ಲಿ ಜ್ಞಾನವನ್ನು ಬೋಧಿಸ್ತಾ ಇಲ್ಲ ಅಲ್ಲಿ ತಿಳುವಳಿಕೆನೇ ಇಲ್ಲ ಆ ಪಾಸ್ಟ್ರಿಗೆ ಪ್ರಸಂಗ ಮಾಡಲು ಬರ್ತಾ ಇಲ್ಲ ಎಂಬುದಾಗಿ ಈಗಿನ ಕಾಲದಲ್ಲಿ ಇರುವಂಥ ಬೋಧಕರು ತಾವೆಷ್ಟು ಜ್ಞಾನಿಗಳೆಂಬುದಾಗಿ ಹೇಳಿಕೊಳ್ಳುವಂಥ ನಿಟ್ಟಿನಲ್ಲಿದ್ದಾರೆ ಹೌದು ನನ್ನ ಪ್ರಿಯರೇ ನಿಮ್ಮಲ್ಲಿ ಜ್ಞಾನಿ ಯಾರು ಯಾಕೋಬನು ಕೇಳುವಂಥ ಪ್ರಶ್ನೆ ಮೂರನೇ ಅಧ್ಯಾಯದಲ್ಲಿ ನಿಮ್ಮಲ್ಲಿ ಜ್ಞಾನಿ ಯಾರು ಹೌದು ನನ್ನ ಪ್ರಿಯರು ದೇವರು ಒಬ್ಬನೇ ಜ್ಞಾನಿಯಾಗಿದ್ದಾನೆ ಆತನನ್ನು ಯಥಾರ್ಥ ವಿಶ್ವಾಸದಿಂದ ನಂಬಿಕೆಯಿಂದ ಪ್ರೀತಿಸುವವರಿಗೆ ತನ್ನ ಒಂದು ಕೃಪೆ ತನ್ನ ಒಂದು ವಿಶ್ವಾಸ ತನ್ನ ಒಂದು ನಂಬಿಕೆಯನ್ನು ಆತನು ತಿಳಿಸುವವನಾಗಿದ್ದಾನೆ ದೇವರ ವಾಕ್ಯವು ಇಂಥದ್ದೇ ಎಂಬುದಾಗಿ ನಮಗೆ ಪ್ರಕಟ ಮಾಡುವಂಥವನಾಗಿದ್ದಾನೆ ಆದ್ದರಿಂದ ದೇವರ ವಾಕ್ಯದಲ್ಲಿ ನೋಡುತ್ತ ನೋಡುವುದರ ನಿಮಿತ್ತವಾಗಿ ಇಷ್ಟು ಒಳ್ಳೆಯ ಮಾತುಗಳನ್ನು ಆಡುವವನಾಗಿದ್ದಾನೆ ಮೊದಲನೇ ಹತ್ತನೇ ವಚನದಲ್ಲಿ ಸಹೋದರರೇ ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕೆಂದು ನಿಮ್ಮಲ್ಲಿ ಭೇದಗಳಿರಬಾರದೆಂದು ನೀವು ಒಂದೇ ಮನಸ್ಸುಳ್ಳವರಾಗಿ ಒಂದೇ ಅಭಿಪ್ರಾಯವುಳ್ಳವರಾಗಿ ಹೊಂದಿಕೊಂಡಿರಬೇಕೆಂದು ಎಂಬುದಾಗಿ ನಾನು ನಿಮ್ಮನ್ನು ಕರ್ತನಾದ ಯೇಸುವಿನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ಏನಂತೇಳಿ ಒಂದೇ ಮನಸ್ಸುಳ್ಳವರಾಗಿ ಒಂದೇ ಅಭಿಪ್ರಾಯವುಳ್ಳವರಾಗಿ ಒಂದೇ ಭೇದವುಳ್ಳವ ಭೇದ ಇರದಂತೆ ಯಥಾರ್ಥ ಮನಸ್ಸಿನಿಂದ ನೀವೆಲ್ಲರೂ ಒಂದೇ ಸಭೆ ಉಳ್ಳವರಾಗಿ ಯಥಾರ್ಥವಾದ ಮನಸ್ಸಿನಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಂಡು ಎಲ್ಲದರಲ್ಲಿ ನೀವು ತಿದ್ದಿಕೊಂಡು ಸಿದ್ಧರಾಗಿರಬೇಕು ಹಾಗೆ ಮಾಡಿದರೆ ಪರಿಶುದ್ಧಾತ್ಮನಾದ ದೇವನು ನಿಜವಾದ ರೀತಿಯಲ್ಲಿ ನಿಮ್ಮನ್ನು ಆಶೀರ್ವದಿಸಿ ಬಲಪಡಿಸುವವನಾಗಿರ್ತಾನೆಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನಾನು ನಾವು ನೋಡ್ತಾ ಇದ್ದೇವೆ ನನ್ನ ಪ್ರಿಯರೇ ಇಲ್ಲಿ ದೇವರ ಮೊದಲನೇ ಅಧ್ಯಾಯದ ಹದಿಮೂರನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ ಕ್ರಿಸ್ತನು ವಿಭಾಗ ಕ್ರಿಸ್ತನ ವಿಭಾಗವಾಗಿದ್ದಾನೋ ನಿಮಗೋಸ್ಕರ ಶಿಲುಬೆ ಹಾಕಿಸಿಕೊಂಡವನಲ್ಲ ಹಾಕಿಸಿಕೊಂಡವನು ಪೌಲನೋ ನೀವು ಪೌಲನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರೋ ಕ್ರಿಸ್ತನ ಹೆಸರಿನಲ್ಲಿ ಮಾಡಿಸಿಕೊಂಡಿರೋ ಇಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದಾನೆ ಎಷ್ಟು ಒಳ್ಳೆಯ ಮಾತನ್ನು ಆತನು ಕೇಳ್ತಾ ಇದ್ದೇನೆ ನೀನು ಯಾರ ಹೆಸರಿನಲ್ಲಿ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡೆ ಪೌಲನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ತೆಗೆದುಕೊಂಡಿಯ ಈ ದಿನಮಾನಗಳಲ್ಲಿ ಎಷ್ಟೋ ಜನ ಪ್ರಿಯರೇ ಒಬ್ಬ ಬೋಧಕರ ಮೇಲೆ ಒಬ್ಬ ಪ್ರಸಂಗ ಮಾಡಿದರೆ ಆ ಪಾಸ್ಟ್ರ್ ಬಂದು ದೀಕ್ಷಾ ಸ್ನಾನ ಕೊಟ್ಟರೆ ಸಾಕು ನಮ್ಮ ಮಗ ಎಂಬುದಾಗಿ ಅದೇ ಪಾಸ್ಟ್ರೇ ಬರಬೇಕು ಅವ್ರಿಗೆ ಅಡ್ಜಸ್ಟ್ ಆಗುವಂಥ ಪಾಸ್ಟ್ರೇ ಅವ್ರಿಗೆ ಬಂದು ದೀಕ್ಷಾ ಸ್ನಾನ ಕೊಟ್ಟರೆ ಏ ಭಾಳ ಚೆನ್ನಾಗಿ ಮಾಡಿದ್ನಪ್ಪ ಇವ್ರಿಗೆ ಅಡ್ಜಸ್ಟ್ ಆಗುವಂಥ ಪಾಸ್ಟ್ರ್ ಬಂದು ದೀಕ್ಷಾ ಸ್ನಾನ ಕೊಟ್ಟು ಇವ್ರಿಗೆ ಹೆಸರಿಟ್ರೆ ಭಾಳ ಚೆನ್ನಾಗಿ ಮಾಡಿದ್ನಪ್ಪ ನನ್ನ ಪ್ರಿಯರೇ ನನ್ನ ನಿನ್ನ ಡಿನಾಮಿನೇಷನ್ಗಳ ಮಧ್ಯದಲ್ಲಿ ನನ್ನ ನಿನ್ನ ಬೋಧಕ ವ್ಯತ್ಯಾಸದಲ್ಲಿ ನನ್ನಲ್ಲಿ ಇನ್ನಲ್ಲಿ ಇರುವಂಥ ಗರ್ವದಿಂದ ನಾನು ನೀನು ಇಟ್ಟುಕೊಂಡಂಥ ಅಹಂಕಾರದ ವಾಕ್ಯದ ದಾಹದ ಒಂದು ಅಹಂಕಾರದಿಂದ ನಾವು ಏನು ಮಾಡ್ತಾ ಇದ್ದೇವೆ ಕ್ರಿಸ್ತನನ್ನ ಪಕ್ಕದಲ್ಲಿ ಇಡ್ತಾ ಇದ್ದೇವೆ ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರೆಂಬುದಾಗಿ ಹೇಳುವಾಗ ಆತ್ಮದಲ್ಲಿ ಗರ್ವಿಷ್ಠರಾಗ್ತಾ ಇದ್ದೇವೆ ಆತ್ಮದಲ್ಲಿ ಬಡವರಾಗಿರುವ ಧನ್ಯರು ಪರಲೋಕ ರಾಜ್ಯವು ಅವ್ರದೆಂಬುದಾಗಿ ವರ್ತಮಾನವು ಹೇಳುವಾಗ ನಾವು ಆತ್ಮದಲ್ಲಿ ಗರ್ವಿಷ್ಠರಾದರೆ ಕ್ರಿಸ್ತನನ್ನೇ ನಾವು ಪಕ್ಕದಲ್ಲಿ ಇಡುವಂಥವರಾಗಿದ್ದೇವೆ ಸೊ ಆದ್ದರಿಂದ ಪ್ರಿಯರೇ ಈ ದಿವಸ ನಾನು ನೀನು ಯಾವುದೇ ತರವಾದ ರೀತಿಯಲ್ಲಿ ನಾವು ಇನ್ನೊಂದು ವರ್ತಮಾನದಲ್ಲಿ ಹೆಚ್ಚಳ ಪಡದಂತೆ ಇನ್ನೊಬ್ಬರಲ್ಲಿ ನಾವು ಕ್ರಿಸ್ತನಲ್ಲೇ ಹೆಚ್ಚಳ ಪಡಬೇಕು ಕ್ರಿಸ್ತನ ವಾಕ್ಯದಲ್ಲಿ ಹೆಚ್ಚಳ ಪಡಬೇಕು ಕ್ರಿಸ್ತನ ಜ್ಞಾನದಲ್ಲಿ ಹೆಚ್ಚಳ ಪಡಬೇಕೆ ವಿನಃ ಇನ್ನೊಂದು ಸಭಿಕರನ್ನು ಇನ್ನೊಬ್ಬ ಬೋಧಕನನ್ನು ಹಿಡಿದು ಇನ್ನೊಬ್ಬ ವ್ಯಕ್ತಿಯನ್ನು ಹಿಡಿದು ನಾವು ಎಂದಿಗೂ ಹೆಚ್ಚಳ ಪಡಬಾರದು ನನ್ನ ಪ್ರಿಯರೇ ಆದ್ದರಿಂದ ದೇವರ ವಾಕ್ಯದಲ್ಲಿ ಹೇಳ್ತಾ ಇದ್ದೇನೆ ಎಷ್ಟು ಒಳ್ಳೆಯ ಮಾತನ್ನು ಹೇಳ್ತಾ ಇದ್ದೇನೆ ನಾನು ಪೌಲನನ್ನು ಇಲ್ಲವೇ ನಾನು ಅಪೋಲೋಸನು ಅಥವಾ ನಾನು ಕೇವನು ಇಲ್ಲವೇ ನಾನು ಕ್ರಿಸ್ತನವನು ಎಂದು ಹೇಳು ಹೇಳುತ್ತಾನಂತೆ ಕ್ರಿಸ್ತನ ವಿಭಾಗದಲ್ಲಿದ್ದಾನೋ ಕ್ರಿಸ್ತನ ವಿಭಾಗವಾಗಿದ್ದಾನೋ ಕ್ರಿಸ್ತನ ಒಂದೊಂದು ಭಾಗವನ್ನು ಮಾಡಿ ನಾವು ಹಂಚಿಕೊಳ್ಳುತ್ತಾ ಇದ್ದೇವೋ ಕ್ರಿಸ್ತನು ಶರೀರವು ಭಾಗವಾಗಿ ಮಾಡಿ ನಾವು ಹಂಚಿಕೊಂಡಂತೆ ಇವತ್ತಿನ ದಿವಸದಲ್ಲಿ ನಾವೆಲ್ಲರೂ ಕಚ್ಚಾಡ್ತಾ ಇದ್ದೇವೆ ನನ್ನ ಪ್ರಿಯರೇ ಸೊ ಆದ್ದರಿಂದ ಈ ದಿನಮಾನಗಳಲ್ಲಿ ಕ್ರಿಸ್ತನು ಹೇಳುವಂಥ ವಾಕ್ಯವು ಏನೆಂಬುದಾಗಿ ನೋಡುವಂಥ ಸಮಯದಲ್ಲಿ ಸಹೋದರರೇ ಶಾಸ್ತ್ರದಲ್ಲಿ ಬರೆದಿರುವ ಮಾತನ್ನು ಮೀರಿ ಹೋಗಬಾರದೆಂದು ನಿಮ್ಮಲ್ಲಿ ಯಾರು ನಿಮ್ಮನ್ನು ಮೋಸಗೊಳಿಸಬಾರದು ಶಾಸ್ತ್ರದಲ್ಲಿ ಬರೆದಿರುವಂಥ ಯಾರು ಒಬ್ಬನ ಬೋಧಕನ ವಿರುದ್ಧವಾಗಿ ಮತ್ತೊಬ್ಬನ ಪಕ್ಷ ಹಿಡಿದು ಹೋಗಬಾರದು ಎಂಬುದಾಗಿ ಬರೆಯಲ್ಪಟ್ಟಿದೆ ಸೊ ಆದ್ದರಿಂದ ನಾನು ನೀನು ಕಲಿತಿರುವಂಥ ಸತ್ಯ ಸುವಾರ್ತೆಯೇನು ನನಗೆ ಕಲಿಸಿಕೊಟ್ಟಂಥ ದೇವರ ವಾಕ್ಯವೇನು ನಾನು ನೀನು ಬೋಧಕರಲ್ಲೇ ಹೆಚ್ಚಳ ಪಡ್ತಾ ಇದ್ದೇವಾ ಕ್ರಿಸ್ತನಲ್ಲಿ ಹೆಚ್ಚಳ ಪಡ್ತಾ ಇದ್ದೇವಾ ಎಂಬುದಾಗಿ ತಿಳಿದುಕೊಂಡು ಪ್ರತಿಯೊಬ್ಬ ವ್ಯಕ್ತಿ ಪ್ರತಿಯೊಬ್ಬರು ದೇವರಲ್ಲಿ ಹೆಚ್ಚರ ಪಡಬೇಕು ನಮಗೆಲ್ಲ ಒಬ್ಬೇ ಬೋಧಕನು ನಮಗಿರುವಂಥ ಒಬ್ಬನೇ ಬೋಧಕನು ಆತನು ಪರಿಶುದ್ಧಾತ್ಮನಾಗಿರುವಂಥ ತಂದೆಯಾದ ದೇವರು ಏಸು ಕ್ರಿಸ್ತನಾಗಿದ್ದಾನೆ ಏಸು ಕ್ರಿಸ್ತನೊಬ್ಬನೇ ಒಳ್ಳೆಯ ಬೋಧಕನು ಆತನೇ ನಮಗೆ ಸಹಾಯಕನು ಆತನೇ ನೀತಿವಂತನು ಆತನೇ ನಮಗೆ ಮಾರ್ಗದರ್ಶಕನಾಗಿರುವಾಗ ಆತನನ್ನು ಮಾತ್ರ ನಾವು ಆರಾಧಿಸುವಂಥವರಾಗಿರಬೇಕು ನಾವೆಲ್ಲ ಆತನ ಕೆಲಸದವರು ಕೆಲವರು ಕೇಫನೆಂದು ಕೆಲವರು ಪೌಲನೆಂದು ಕೆಲವರು ಅಪೋಲೋಸನೆಂದು ಕೆಲವರು ಪೌಲನೆಂದು ಅವರವರ ಹೆಸರಿನ ಮೇಲೆ ನಾವು ದೀಕ್ಷಾ ಸ್ನಾನ ತೆಗೆದುಕೊಂಡಿಲ್ಲ ಇಲ್ಲ ಡಿನಾಮಿನೇಷನ್ನಲ್ಲಿ ಇರುವಂಥ ಯಾವುದೇ ಸಂಘದ ಹೆಸರಿನ ಮೇಲೆ ನಾವು ಡಿನಾಮಿನೇಷನ್ ಮೇಲೆ ನಾವು ದಿ ದೀಕ್ಷಾ ಸ್ನಾನ ತೆಗೆದುಕೊಂಡಿಲ್ಲ ನಾವು ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷೆ ದೀಕ್ಷೆಯನ್ನು ತೆಗೆದುಕೊಂಡಾಗ ಅದೇ ದೀಕ್ಷೆಯಲ್ಲಿರುವಂಥ ಕರ್ತನನ್ನು ಆರಾಧಿಸುವಂಥ ನಿಟ್ಟಿನಲ್ಲಿದ್ದೇವೆ ಸೊ ಆದ್ದರಿಂದ ಪ್ರಿಯರೇ ನಾನು ನೀನು ದೇವರ ಪರಿಶುದ್ಧವಾದ ಸನ್ನಿಧಾನಕ್ಕೆ ಬರಬೇಕಾದ್ರೆ ನಮ್ಮನ್ನು ನಾವು ಯಥಾರ್ಥವಾಗಿ ಬರೋಣ ಕ್ರಿಸ್ತನ ಸಮೀಪಕ್ಕೆ ಬರೋಣ ಇನ್ನೊಬ್ಬರಲ್ಲಿ ಹೆಚ್ಚಳ ಪಡುವುದು ಬೇಡ ಲೋಕದಲ್ಲಿ ಹೆಚ್ಚಳ ಪಡುವುದು ಬೇಡ ಲೋಕದಲ್ಲಿ ಹೆಚ್ಚಳ ಪಡುವುದು ಬೇಡ ಲೋಕವನ್ನು ಸೃಷ್ಟಿಸಿರುವಂಥ ಯೇಸು ಕ್ರಿಸ್ತನಲ್ಲಿ ಹೆಚ್ಚಳ ಪಡೋಣ ನನ್ನ ಪ್ರೇರೆ ಆತನಲ್ಲೇ ನಾವು ಹೆಚ್ಚಳ ಪಟ್ಟರೆ ಆತನು ನಮ್ಮಲ್ಲಿ ಹೆಚ್ಚಳ ಪಡುವವನಾಗಿದ್ದಾನೆ ಈ ರೀತಿಯಾಗಿ ಪರಿಶುದ್ಧಾತ್ಮನಾದ ದೇವರನ್ನು ನಾವು ನಂಬಿಕೊಂಡು ಮುಂದೆ ಸಾಗೋಣ ಇನ್ನೊಂದು ಇನ್ನೊಂದು ಡಿನಾಮಿನೇಷನ್ಗಳಲ್ಲಿ ನಾವು ಹೆಚ್ಚಳ ಪಡುವಂಥದ್ದು ಬೇಡ ಕ್ರಿಸ್ತನಲ್ಲಿ ಮಾತ್ರ ನಾನು ನೀನು ಹೆಚ್ಚಳ ಪಡೋಣ ಯಾಕಂದರೆ ಕ್ರಿಸ್ತನು ನಂಬಿಗಸ್ತನು ನೀತಿವಂತನಾಗಿದ್ದಾನೆ ಆತನ ಪರಿಶುದ್ಧವಾದ ರಕ್ತದಿಂದ ವಿಮುಕ್ತಿಯಾಯಿತು ಆತನ ಶಿಲ್ಬೆ ಮೇಲೆ ತೋರಿಸಿರುವ ರಕ್ತದ ಮುಖಾಂತರವಾಗಿ ನಮಗೆ ವಿಮುಕ್ತಿ ಎಂಬುದಾಗಿ ನಾನು ನೀನು ನೋಡ್ತಾ ಇದ್ದೇವೆ ಆ ಕಲ್ವರಿಯ ಕ್ರೂಜೆಯಲ್ಲಿ ಪ್ರಾಣ ಕೊಟ್ಟಂಥ ಯೇಸು ಕ್ರಿಸ್ತನ ಬಳಿಗೆ ನೀನು ಬರಬೇಕಾದರೆ ನಿನಗೆ ಡಿನಾಮಿನೇಷನ್ಗಳು ಬೇಕಾಗಿಲ್ಲ ಅವುಗಳನ್ನೆಲ್ಲ ನೀನು ಹೊರಗಡೆ ಇಟ್ಟು ಬಾ ಕ್ರಿಸ್ತನನ್ನು ಮಾತ್ರ ಆರಾಧಿಸುವಂಥವನಾಗು ದೇವರು ನಿನ್ನನ್ನು ಅಭಿವೃದ್ಧಿಪಡಿಸಲಿ ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿಕೊಳ್ಳುವ ಪ್ರೀತಿಯುಳ್ಳ ಸ್ವಾಮಿ ನಿನಗೆ ಸ್ತೋತ್ರ ಈ ವಾಕ್ಯವನ್ನು ಕೇಳುವಂಥ ನಿನ್ನ ಮಕ್ಕಳಿಗೆ ಹೃದಯವನ್ನು ತೆರೆಯ ಮಾಡು ನಿನ್ನ ಪರಿಶುದ್ಧಾತ್ಮನ ಮುಖಾಂತರವಾಗಿ ನಿನ್ನಲ್ಲಿ ನಿರೀಕ್ಷೆ ಇಟ್ಟವರಾಗಿ ನಿನ್ನಲ್ಲಿ ನಂಬಿಕೆ ಇಟ್ಟವರಾಗಿ ಕೇವಲ ನಿನ್ನನ್ನು ಮಾತ್ರ ಮಹಿಮೆ ಪಡಿಸಲಿಕ್ಕಾಗುವಂತೆ ಇಹಲೋಕದ ಜ್ಞಾನವು ಕರ್ತನೆ ನಶ್ವರ ಪರಲೋಕದ ಜ್ಞಾನವು ಶಾಶ್ವತ ಎಂಬುದಾಗಿ ತಿಳ್ಕೊಂಡವರಾಗಿ ನಿನ್ನನ್ನು ಮಹಿಮೆ ಪಡಿಸುವಂಥ ಹೃದಯವನ್ನು ಪ್ರತಿಯೊಬ್ಬರಿಗೂ ಪಾಲಿಸಬೇಕೆಂದು ಏಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ ಆಮೇನು